ದೇವರು ಇಷ್ಟು ಹೊತ್ತು ಹತ್ತಿದ್ದು ಏನೂ ಇಲ್ಲ, ಆ್ಯಕ್ಚುಲಿ ಒರಿಜಿನಲ್ ಟಾಸ್ಕ್ ಇವಾಗಿರೋದು ನೋಡಿ ಅಲ್ಲಿ ಹೋಗ್ಬೇಕು. ಹರ ಹರ ಮಹಾದೇವ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಚಪ್ಪಯ್ಯ ಅಂದು ಕೆಳಗಡೆ ಹೋಗ್ಬಿಡಿ, ಹಿಂದೆ ತಿರ್ಗತ್ತ ನೋಡಕ್ಕೆ ಹೋಗ್ಬಿಡಿ. ನೋಡಿದೆ ಕಷ್ಟ ಇದೆ ದೇವರು, ಕಷ್ಟ ಇಲ್ಲದೆ ಏನೂ ಸಿಗಲ್ಲ. ದೊಡ್ಡವರ ಮತ್ತು ನಿಜ, ಕಷ್ಟಪಟ್ರೆ ಸುಖ ತಾನಾಗೆ ಬರುತ್ತೆ. ಯಾವುದು ಕಾಣ್ತಾ ಇದೆಯಾ ಕೆಳಗೆ ಇಲ್ಲೇ? ಈಗ ದೇವರು ಶಿವಗಂಗೆ ಅತ್ತ ತುದಿಯಲ್ಲಿದ್ದೀನಿ, ಅತ್ತ ಟಾಪ್ ಬೆಲ್ಲೊಡೆಯ ಜಾಗ ಕಾಣ್ತಾ ಇದೆಯಾ? ಅಲ್ಲಿ ಇಲ್ಲಿಂದ ಹತ್ತಿ ಮೇಲೆ ಹೋಗ್ಬಿಟ್ರೆ ಊರಾಚೆ ಸ್ವರ್ಗನೇ ಕಾಯುತ್ತೈತೆ. ಸುಮ್ಮನೆ ಹೇಳಿಲ್ಲ ಗುರು ದೊಡ್ಡವರು, ನಮ್ಮೂರು ಸ್ವರ್ಗ, ಇದು ಶಿವಗಂಗೆ ಸ್ವರ್ಗ, ಕೈಲಾಸ. ಬಿಡಿ ಮುಟ್ಕೊಂಡು ಹತ್ತೋದು ಸೂಕ್ತ. ನಿಮಗೆ ಇಂಗ್ಲಿಷ್ ಗೊತ್ತ, ನಮ್ಮ ನಂದಿ ಸ್ವಾಮಿಗಳ ಕಿವಿಲಿ ಏನಾದ್ರೂ ನಾವು ಬೇಡ್ಕೊಂಡ್ರೆ ನಿಜ ಆಗತ್ತಂತೆ. ನಂದಿ ಸ್ವಾಮಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎಣ್ಣೆ ಕಂಬ ಅಲ್ಲಿದೆಯಲ್ಲ, ಅಲ್ಲಿ ಕಾಣ್ತಾ ಇರೋದೇ ಎಣ್ಣೆ ಕಂಬ. ಗಂಟೆ ಹೊಡೆಯೋದು ಒಂದು ಸಿಕ್ಕಾಪಟ್ಟೆ. ಅದು ನಂದಿ ಇರೋ ಜಾಗ, ಇದು ನೀರ್ ಮಾತ್ರ ಇರೋ ಜಾಗ. ಇಲ್ಲಿ ನಾನು ಒಬ್ಬನೇ ಗುರು, ಇಲ್ಲಿ ಬಂದಿದ್ದೀನಿ ಅಂತ ಖುಷಿಗಿಂತ ನಾನು ಒಬ್ಬನೇ ಇದ್ದೀನಿ ಅನ್ನೋದೇ ಖುಷಿ ಗುರು. ಏನಕ್ಕೆ ಅಂದ್ರೆ ಯಾವ್ದೋ ಟೂರಿಸ್ಟ್ ಪ್ಲೇಸ್ ಸಕಲಾಗೈತೆ ಅಂದ್ರೆ ಈ ಮಾದುಷ ಮೇಲೆ ನೊಣ ನುಟ್ಕೊಂಡಂಗೆ ಇಷ್ಟ ಬಂದ್ರೆ ಗೊತ್ತಾ ದೇಶಕ್ಕೆ ಹೋಗಕ್ಕೆ ಮನ್ಸಿರಲ್ಲ.
ಅದೇ ಇವತ್ತು ನಾನು ಬಂದಿರೋ ಜಾಗಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಮಾಡೋದು ಬಿಡಿಬೇಡಿ. ಈಗ ಶಿವಗಂಗೆ ಬೆಟ್ಟದಿಂದ ಕೆಳಗಡೆಗೆ ಹೋಗ್ಬೇಕು. ಕೆಳಗಡೆ ಹೋಗೋದಿದೆಯಲ್ಲ ಅದು ಮ್ಯಾಟರು, ಹತ್ಬೇಕಾದ್ರೆ ಜೋಶ್ ಇರುತ್ತೆ, ಇಳಿಬೇಕಾದ್ರೆ ಹರಿದೋಗಿರುತ್ತೆ. ನಂದಿ ಮಹಾರಾಜಿಗೆ ಇನ್ನೊಂದ್ಸಲ ಟಾಟಾ ಬೈ ಬೈ ಹೇಳ್ಬಿಡಿ. ಕುರಿ ಏನಿದು, ಕೂದಲಿಲ್ಲ, ಕೋಳಿ ಪಕ್ಕ ಆಗ್ಬಿಟ್ಟೈತೆ. ಸೇ ನೋ ಟು ಪ್ಲಾಸ್ಟಿಕ್. ಅರ್ಥ ಗೊತ್ತಾದೆ ಅವರು, ಈ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿ ದಯವಿಟ್ಟು ಈ ಥರ ಎಲ್ಲ ಕಿತ್ತೋಗಿದ್ದು ಹೋಗಿ. ನನ್ನ ಮಕ್ಳ ಹತ್ರ ವಾಟರ್ ಬಾಟ್ಲುಗಳು, ಈ ಚೈನಿ ಕೈನಿ ತಿರೋದು, ಸಿಗರೆಟ್ ಚೆಲ್ಲೋದು, ಪ್ಲೀಸ್ ಯಾವುದು ಮಾಡಕ್ ಹೋಗ್ಬಿಡಿ ಅಂತ ಜಗಕ್ ಬಂದಾಗ ಆದಷ್ಟು ಸ್ವಚ್ಛತೆ ಕಾಪಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿಂದ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡಿದ್ದಾರೆ, ಯಾಕೆಂದ್ರೆ ಮಿಸ್ ಆಗಿ ಕಾಲು ಜಾರಿದ್ರೆ ತುಪ್ಪ ತುಪ್ಪಕೊಂಡು ಹೋಗಿ ನೀವು ಹಾಕಿರೋ ಕಸದ ಹಿಂಗೆ ನಡೀಲಿ, ಇಲ್ಲಿ ಹೋಗಿ ಸೀದಾ ಬಿಡ್ತೀನಿ. ಯಾರೋ ಮಾಡಿದಲ್ಲ ಇಲ್ಲಿ ಬಂದವರೇ ಮಾಡಿರೋ ಕಸಗಳೋದು, ಅದಕ್ಕೆ ಅಂತಾನೆ ಇಲ್ಲಿಂದ ಮೆಟ್ಲಾಕವ್ರ ಅಂತ. ನನ್ನ ಮಕ್ಕಳು ಬಿದ್ದು ಸೀದಾ ಅಲ್ಲೇ ಹೋಗಿ ನೀವು ಇಲ್ಲಿ ಭೂಮಿ ಮೇಲೆ ಇರೋಕ್ಕೆ ನಾಲಾಯಕ್ ನೀವುಗಳು ಅಂತ. ಚಕ್ರಲ್ಲಿ ಸಮಯ ಎಷ್ಟೊತ್ತಿಗೆ ಓಪನ್ ಮೇಲೆ? 9 ಗಂಟೆ. 9 ಗಂಟೆ ಚಕ್ರಿ ವಾಗ ಹೋಯ್ತವ್ರ ಮೇಲೆ 9 ಗಂಟೆಗೆ ಓಪನ್ ಅಂತೆ. ಮೊಬೈಲ್ ಚಾರ್ಜ್ ಬೇರೆ ಇಲ್ಲ, ಹಚ್ಬಿಡ್ಲ. ಟೈಮ್ ಎಷ್ಟಾಯ್ತು? 8:41. ಮನೆ ಇಷ್ಟು ದೂರ ಬಂದ್ಮೇಲೆ ದೇವ್ರು ನೋಡ್ದಾಕಾಯ್ತದ, ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಹತ್ಬಿಡ. ಮತ್ತೆ 7ನೇ ಸಲ ಮತ್ತೆ ಮೇಲೆ ಬಂದೆ, ಇಷ್ಟು ದೂರ ಬಂದೀನಿ, ಇಲ್ಲಿ ಬಂದು ದೇವ್ರು ನೋಡ್ದೆ ಹೋದ್ರೆ ಬೇಜಾರಾಗಲ್ವಾ? ಬರ್ತಾ ಇದೆ ಹಂಗೆ ದೇವ್ರಂಗೆ ಪೂಜಾರಿ ಬಂದ ಬಂದು ಬಾಗ್ಲು ಹಾಕೊಂಡ್ಬಿಟ್ಟು ಗುರು ಒಳಗಡೆ ಎಲ್ಲ ಫುಲ್ ರೆಡಿ ಮಾಡ್ಕೋತಾವ್ರೆ ಅನ್ಕೋತೀನಿ. ನಾವು ವಿಡಿಯೋ ಮಾಡ್ಕೊಂಡಿಂತೀನಿ ಮಾಡಿ ಮಹರ್ಷಿಗಳು ಗಂಗೆನ ಇಲ್ಲಿ ಕರೆಸಿರೋದು. ಇಂಥ ಜಾಗಕ್ಕೆ ಬರೋದಕ್ಕೆ ಪುಣ್ಯನೂ ಮಾಡಿರಬೇಕು. ನಾನು ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇದೇ ಪುಣ್ಯಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಇನ್ನೂ ಪುಣ್ಯಕ್ಷೇತ್ರಗಳನ್ನ ತೋರಿಸ್ತೀನಿ.